ಎಲ್ಲರೂ ನಮಸ್ಕಾರ, ನೀವು ನೋಡ್ತಾ ಇರೋ ಸ್ಕೋಲೋವರ್, ನಾನು ಮೋಕ್ಷಿತ ಆ್ಯಂಡ್ ಇವನು ಸಹ ಮೋಕ್ಷಿತ. ಸೊ ಅವತ್ತು ಬಂದು ನಾವು ಅಲ್ಲೊಂದು ಕೆರೆಯಲ್ಲಿ ಫಿಶಿಂಗ್ ಹೋಗಿದ್ವಿ, ಆ್ಯಂಡ್ ಇವತ್ತು ಬಂದು ನಾವು ಏಡಿಯಾಗಿ ಬಂದಿದ್ವಿ. ಏಡಿ ಅಂದರೆ ಗೊತ್ತಲ್ಲ, ಕ್ರ್ಯಾಬ್ ಸಕ್ಕದಾಗಿರುತ್ತೆ ಗುರು, ಅದು ಸುಟ್ಟು ತಿನ್ಬೇಕಲ್ಲ ಮೋಕ್ಷ ಅಥವಾ ಎಂತ, ಅದೇನೋ ಡಿಶ್ ಮಾಡ್ತಾನೆ ಅವನೇ, ಅವನಿಗೆ ಗೊತ್ತ, ಅವನು ಅಡುಗೆ ಭಟ್ಟ. ಆಯಿತಾ, ಸೊ ಈಗ ಇಲ್ಲಿ ಈ ಚಿಕ್ಕ ಕೆನಲಲ್ಲಿ ಫಸ್ಟ್ ಹುಡುಕ್ತೀವಿ, ಮತ್ತೆ ಹೋಗಿಬಿಟ್ಟು ಆ ದೊಡ್ಡ ಕೆನಲಲ್ಲಿ, ದೊಡ್ಡ ಕೆನಲಲ್ಲಿ ನೀವು ನೋಡಿಲ್ಲ ತೋರಿಸ್ತೀನಿ ಬನ್ನಿ. ಸೊ ನಾ ಹೇಳೋ ದೊಡ್ಡ ಕೆನಲ್ ಬಂದು, ಯಾ ನಾ ಹೇಳೋ ದೊಡ್ಡ ಕೆನಲ್ ಬಂದು ಇದೆ. ಓಕೆ, ಸೊ ನಮ್ಮ ಹುಡುಗ ಈಗ ಫಸ್ಟ್ ಇಳಿತಾನೆ ಅಲ್ಲಿ, ಮತ್ತೆ ನಾನು ಇಳಿತೀನಿ. ನನ್ನ ಕೈಲಿ ಗೋಚಕ್ಕೆ ಇದೊಂದು ಐಟಮ್ ಇದೆ. ಸೊ ಆ ಚಿಕ್ಕ ಕೆನಲಲ್ಲಿ ಆ್ಯಕ್ಚುಲಿ ಪ್ಲ್ಯಾನ್ ವರ್ಕ್ ಆಗಿಲ್ಲ, ಇವತ್ತು ನಾನಿರೋ ಕೋಲ ಬಂದು ಹಿಂಗಿದ್ದೀನಿ. ಸರ್ ಕಣ, ನೋಡೋಣ. ಒಂದು ಕೆಳಗಿಲ್ಲ ನೋಡು, ಆಲ್ರೆಡಿ ನೀರಲ್ಲಿದ್ದಾನೆ. ನೀರು ಮಂಡಿ ಗಂಟೆ ಉಂಟು ಅಂತ ಹೇಳಿಲ್ಲ ನಾನು, ಮೇಲಿಂದ ಕಲ್ಲು ಬಿದ್ದರೆ ನಾನು ಹುಡಿ ಆಗೋಗಿರ್ತೀನಿ. ಅದಕ್ಕಿಂತ ಮುಂಚೆ ನೀರಿಗೆ ಸೇಫ್ ಆಗಿ ಕೋಲ್ಡ್ ಇದೆ ಗುರು. ನೀರು ಗಂಬುಟ್ ಇಲ್ಲದೆ ಇದ್ರೊಳಗೆ ಆಗೋದಿಲ್ಲ ಕಣ, ಕಾಲಿಗೆ ಚುಚ್ಚಿಬಿಡುತ್ತೆ. ನೋಡೋಣ ಅಲ್ಲಿಂದ ಇಳಿದು ಬಂದು. ಹಾ, ಹೇಳಿದ್ದೀನಿ ನೀರೊಳಗೆ ನೋಡ್ತೀರಿ ಹೆಂಗಿದೆ ಅಂತ. ಸರ್ ನಮ್ಮ ಹುಡುಗ ಮಳೆ ಕೈ ಹಾಕ್ಬಿಡ್ತೀನಿ, ಕೈ ಹಾಕಿಸ್ತೀನಿ. ಮತ್ತೆ ಇವತ್ತಿನ ಬ್ಲಾಗು ಮತ್ತೆ ನಮಗೆ ಇಷ್ಟು ಇಷ್ಟು ಕ್ರ್ಯಾಬ್ ಸಿಕ್ಕಿದೆ ಅಂತ ಹೇಳಿ ಹುಡುಗ ನೆಗಡ ನೋಡಿ ತೋರಿಸ್ತೀನಿ ಎಷ್ಟು ಸಿಕ್ಕಿದೆ ಅಂತ. ಎಂತ ಹಿಡ್ಕೊಂಬೋಕ್ಷಿ ಇಷ್ಟು ಸಿಕ್ಕಿದೆ, ಆ್ಯಂಡ್ ಇಲ್ಲೊಂದು ಒಳ್ಳೆ ಕಲ್ಲಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿ ಗಂಟ. ಸಿ ಯು, ಬಾಯ್ ಬಾಯ್, ಸೈನಿಂಗ್ ಔಟ್.